ನಮಸ್ಕಾರ ಸ್ನೇಹಿತರೆ, ವಿರಾಟ್ ಕೊಹ್ಲಿ ಔಟ್ ಆದ ನಂತರ ಬಹಳ ಕೋಪಗೊಂಡರು ರೋಹಿತ್ ಶರ್ಮಾ. ಹೌದು ಸ್ನೇಹಿತರೆ, ಭಾರತ ಮತ್ತು ಶ್ರೀಲಂಕಾ ನಡುವಿನ ಪಂದ್ಯದಲ್ಲಿ ಹಿಂದಿನ ಪಂದ್ಯದಂತೆ ಈ ಪಂದ್ಯದಲ್ಲಿಯೂ ವಿರಾಟ್ ಕೊಹ್ಲಿ ಅದ್ಭುತ ಬ್ಯಾಟಿಂಗ್ ಆಡುತ್ತಾರೆ ಎಂದು ಎಲ್ಲರೂ ನಿರೀಕ್ಷಿಸಿದ್ದರು. ಮತ್ತು ಈ ಮೈದಾನದಲ್ಲಿ ವಿರಾಟ್ ಕೊಹ್ಲಿ ಅವರು ಇದುವರೆಗೆ 4 ಶತಕಗಳನ್ನು ಕೂಡ ಬಾರಿಸಿದ್ದಾರೆ. ಆದರೆ ಈ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರು ಫ್ಲಾಪ್ ಆದರು ಮತ್ತು 12 ಎಸೆತಗಳಲ್ಲಿ ಕೇವಲ 3 ರನ್ ಗಳಿಸಿ ಪೆವಿಲಿಯನ್ಗೆ ಹೋದರು. ಈ ರೀತಿಯ ಆಟದಿಂದ ಸ್ವತಃ ವಿರಾಟ್ ಕೊಹ್ಲಿ ಅವರು ಕೂಡ ನಿರಾಶೆಗೊಂಡರು ಮತ್ತು ಅವರಿಗಿಂತ ಹೆಚ್ಚು ನಿರಾಶೆ ಹಾಗೂ ಕೋಪಗೊಂಡಿದ್ದರು ರೋಹಿತ್ ಶರ್ಮಾ. ಏಕೆಂದರೆ ವಿರಾಟ್ ಕೊಹ್ಲಿ ಲೂಸ್ ಶಾಟ್ ಹೊಡೆದು ಔಟ್ ಆದ ರೀತಿ ನೋಡಿ ಬಹಳ ನಿರಾಶೆಗೊಂಡರು. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮೂಲಕ ತಿಳಿಸಿ.